ಹಾಯ್ ಫ್ರೆಂಡ್ಸ್, ಮಸ್ಗುರು ಕನ್ನಡ ಚಾನೆಲ್ಗೆ ಸ್ವಾಗತ. ಖಗೋಳದಲ್ಲಿ ಪ್ರತಿದಿನ ಹಲವು ವಿಸ್ಮಯಗಳು ಸಂಭವಿಸುತ್ತಲೇ ಇರುತ್ತವೆ. ಕೆಲವು ಗೋಚರಿಸುತ್ತವೆ, ಕೆಲವು ಕುತೂಹಲವನ್ನು ಇಮ್ಮಡಿಗೊಳಿಸುತ್ತವೆ. ಇದೀಗ ಸೂಪರ್ ಮೂನ್ ಅಥವಾ ಹುಣ್ಣಿಮೆ ಚಂದ್ರನ ವಿಸ್ಮಯಕ್ಕೆ ಜಗತ್ತು ಸಾಕ್ಷಿಯಾಗಲಿದೆ. ಏಪ್ರಿಲ್ 7 ಹಾಗೂ 8 ರಾತ್ರಿಯಲ್ಲಿ ಗೋಚರಿಸುವ ಚಂದ್ರ ದೊಡ್ಡದಾಗಿ ಹಾಗೂ ಪ್ರಕಾಶಮಾನವಾಗಿ ಗೋಚರಿಸಲಿದ್ದಾನೆ. ಈ ವರ್ಷದಲ್ಲಿ ಗೋಚರಿಸಲಿರುವ ಅತಿ ದೊಡ್ಡದಾದ ಚಂದ್ರ ಅನ್ನೋದು ಮತ್ತೊಂದು ವಿಶೇಷ. ಹೌದು, ಈ ವಿಶೇಷವಾದ ಮಾಹಿತಿಯ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳುವ ಮುನ್ನ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹೌದು, ಈ ಬಾರಿಯ ಸೂಪರ್ ಮೂನ್ ಭಾರತೀಯರಿಗೆ ಮಿಸ್ ಆಗುವುದಿಲ್ಲ. ಯಾಕೆಂದರೆ ಈ ಹಿಂದಿನ ಸೂಪರ್ ಮೂನ್ ಕೌತುಕ ಘಟಿಸುವ ವೇಳೆ ಬಹುತೇಕರು ತಮ್ಮ ತಮ್ಮ ಕೆಲಸಗಳಲ್ಲಿ ಕಚೇರಿಗಳಲ್ಲಿ ಬ್ಯುಸಿಯಾಗುತ್ತಿದ್ದರು. ಆದರೆ ಈ ಬಾರಿ ಮಹಾಮಾರಿ ಸೋಂಕಿನ ಕಾರಣ ಭಾರತವೇ ಲಾಕ್ಡೌನ್ ಆಗಿದೆ. ಇನ್ನು ಬಹುತೇಕರಿಗೆ ರಜಾ ದಿನ, ಇನ್ನು ಕೆಲವರು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿ ಸೂಪರ್ ಮೂನ್ ವೀಕ್ಷಣೆ ಈ ಬಾರಿ ಮಿಸ್ ಆಗುವುದಿಲ್ಲ. ಭಾರತದಲ್ಲಿ 8 ಹುಣ್ಣಿಮೆ, ಆದರೆ ಚಂದ್ರನ ಭೂಮಿಗೆ ಅತಿ ಸಮೀಪದಲ್ಲಿ ಬರುವುದು 8 ಬೆಳಗ್ಗೆ 8 ಭೂಮಿಗೆ 356,907 ಕಿಲೋಮೀಟರ್ ಹತ್ತಿರದಲ್ಲಿ ಚಂದ್ರ ಗೋಚರಿಸಲಿದ್ದಾನೆ. ಹೀಗಾಗಿ 7 ಹಾಗೂ 8 ತಾರೀಕು ರಾತ್ರಿ ಹುಣ್ಣಿಮೆ ಮಾಮೂಲಿ ಕಾಣುವುದಕ್ಕಿಂತ ಸುಮಾರು 15 ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತಾನೆ. ಹೌದು, ಈ ವರ್ಷ ಮಾರ್ಚ್, ಏಪ್ರಿಲ್, ಮೇ ನಂತರ ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನವೆಂಬರ್ಗಳು ಹುಣ್ಣಿಮೆಗಳಾದರೂ ಏಪ್ರಿಲ್ 7 ಮತ್ತು 8 ಸೂಪರ್ ಮೂನ್ ಇದರಲ್ಲಿ ವಿಶೇಷ. ಕಾರಣ, ಈ ವರ್ಷದಲ್ಲಿ ಕಾಣುವ ಅತಿ ದೊಡ್ಡ ಹುಣ್ಣಿಮೆ ಚಂದ್ರ ಇದಾಗಲಿದೆ. ಚಂದ್ರನು ತನ್ನ ಕಕ್ಷೆಯಲ್ಲಿ ಸುತ್ತುವಾಗ ಕೆಲವೊಂದು ಬಾರಿ ಭೂಮಿಗೆ ಹತ್ತಿರವಾಗಿ ಸುತ್ತುತ್ತಾನೆ. ಭೂಮಿಗೆ ಹತ್ತಿರದಲ್ಲಿ ಹಾದು ಹೋಗುವಾಗ ಚಂದ್ರ ದೊಡ್ಡದಾಗಿ ಕಾಣುತ್ತಾನೆ. ವರ್ಷಕ್ಕೆ 1-2 ಬಾರಿ ಸೂಪರ್ ಮೂನ್ ಸಂಭವಿಸುತ್ತದೆ. ಇದೀಗ ಏಪ್ರಿಲ್ ಮತ್ತು 7-8 ರಂದು ಭೂಮಿಯ ಸಮೀಪದಲ್ಲಿ ಗೋಚರಿಸುವ ಚಂದ್ರನನ್ನು ನೋಡಲು ಕ್ಷಣಗಣನೆ ಆರಂಭವಾಗಿದೆ. ಈ ವಿಶೇಷವಾದ ಮಾಹಿತಿಯನ್ನು ಈಗಲೇ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಅವರಿಗೂ ತಿಳಿಸಿ. ಧನ್ಯವಾದಗಳು. ಶುಭ ದಿನ.